ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕರಲ್ಲಿ ಮೊದಲ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ಸುರಪುರ ಸುರಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ನರಸಿಂಹ ನಾಯಕ ರಾಜು ಗೌಡ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ರಾಜವೆಂಕಟಪ್ಪ ನಾಯಕಸ್ ಫೈಟ್ ಕನ್ನಡ ನಾಡು ಪಾರ್ಟಿಯಿಂದ ಹ್ಮ್ ಬಿಜೆಪಿಯಿಂದ ಹೀಗೆ ಗೆದ್ಕಂಡ್ ನಾಲ್ಕು ಚುನಾವಣೆಯಲ್ಲಿ ಮೂರಲ್ಲಿ ಗೆದ್ದು ರಾಜು ಗೌಡ್ರು ಮತ್ತೊಮ್ಮೆ ಈಗ ಐದನೇ ಸಾರಿ ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಎಂಎಲ್ ಎ ಆದಂತ ವ್ಯಕ್ತಿ ರಾಜ ವೆಂಕಟಪ್ಪ ನಾಯಕ ನೆವರ್ ರೆವರ್ ಈ ನಡೆಯಲ್ಲ ನಡಿಯಲ್ಲ ರಾಜಗೌಡ ನಾನು ಗೆಲ್ತೀನಿ ಅಂತ ಅವ್ರ ಲೆಕ್ಕಾಚಾರ ಆದ್ರೆ ಕ್ಷೇತ್ರದಲ್ಲಿ ಸಕಲ ರೀತಿಯಲ್ಲೂ ಇಟ್ಕೊಂಡವ್ರೆ ಇವರ ಸ್ನೇಹಿತ ರಾಜುಗೌಡರು ಆಪ್ತ ದಯಾನಂದ್ ಡಿ ಎಕ್ಸ್ ಮ್ಯಾಕ್ಸ್ ಇವರು ಕೂಡ ಅಖಾಡದಲ್ಲಿ ಇಳ್ದು ಏನೇನ್ ಮಾಡಬೇಕು ಆಪರೇಷನ್ ಗಳು ಮಾಡ್ತಾನೆ ಇದಾರೆ ಬಟ್ ರಾಜುಗೌಡ ವರ್ಸಸ್ ರಾಜ ವೆಂಕಟಪ್ಪ ನಾಯಕ ಫೈಟ್ ಇದೆ ಇಲ್ಲಿ ಇಲ್ಲಿ ಲೆಕ್ಕಾಚಾರ ಏನು ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ರಾಜಗೌಡರಿಗೆ ಗ್ಯಾಪ್ ಅಲ್ಲಿ ಗೆಲ್ಲಬಹುದೇನು ಅನ್ನೋದು ಕಾಂಗ್ರೆಸ್ನವರ ಲೆಕ್ಕಾಚಾರ ಇದು ಟಫ್ ಇರತಕ್ಕಂತ ಕ್ಷೇತ್ರ ಒಡದಾಟ ಬಡದಾಟ ಗಲಾಟೆ ಗದಲ ಎಲ್ಲವೂ ಆಗುವಂತ ಸುರಪುರ ಸುರಪುರ ಸಾಮ್ರಾಜ್ಯಕ್ಕೆ ಸುಲ್ತಾನ್ ಆಗ್ಬೇಕು ಅನ್ನ ಅಣಾಣಿ ಇದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ